जगद्गुरु श्री मध्वाचार्य सिद्धांत प्रतिष्ठान गिरिनगर बेंगलुरु परिपूर्ण फलक्कागि शास्त्रोक्त मार्गदर्शिनी साधकरे बहळ सुलभवागि वर्षद एल्ला हब्बगळ हागू देवर पूजे कुरितद अत्यपूर्व विषयवन्न तिळिसुवुदक्कागि ई संस्थेयिंद 30 पुस्तकगळु हरटिवे। इवुगळल्लि अनेक अपूर्व विषयगळिवे, संप्रदायगळिवे, विधिविधानगळिवे। ಇದನ್ನು ನೀವು ಕೂಡ ಪಡೆದುಕೊಳ್ಳಿ, ಇದರ ಲಾಭವನ್ನು ಪಡೆದು ನಾವೆಲ್ಲರೂ ಧನ್ಯರಾಗೋಣ, ಭಗವಂತನ ಒಲುಮೆಗೆ ಪಾತ್ರರಾಗೋಣ। ಅಧ್ಯಾತ್ಮ ಬಂಧುಗಳೇ, ನಾವು ನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತೀವಿ। ವರ್ಷದಲ್ಲಿ ಬರುವ 16 ಹಬ್ಬಗಳನ್ನು ಆಚರಣೆ ಮಾಡುತ್ತೀವಿ, ವ್ರತಗಳನ್ನು ಅನುಷ್ಠಾನ ಮಾಡುತ್ತೀವಿ। ಈ ಎಲ್ಲ ಅನುಷ್ಠಾನಗಳಿಗೆ ಬೀಜಭೂತವಾದದ್ದು ಯಾವುದು? ಯಾವ ಒಂದೇ ಒಂದು ಗುಣವನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ಭಗವಂತನು ಪ್ರಸನ್ನನಾಗ್ತಾನೆ, ಯಾವ ಒಂದೇ ಒಂದು ಗುಣವನ್ನು ಅಳವಡಿಸಿಕೊಳ್ಳದೇ ಇರೋದ್ರಿಂದ ಭಗವಂತನು ಸುಪ್ರಸನ್ನನಾಗೋದಿಲ್ಲ, ಅಂಥ ಗುಣ ಯಾವುದು ಎಂಬುದರ ಚಿಂತನೆಯನ್ನು ನಾವೀಗ ಮಾಡೋಣ, ಬನ್ನಿ। ನಾವು ನಿತ್ಯವೂ ದೇವರ ಪೂಜೆಯನ್ನು ಅಥವಾ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮಾಡುವ ಪೂಜೆಯಲ್ಲಿ ಅನೇಕ ಪದಾರ್ಥಗಳನ್ನು ಸಂಗ್ರಹ ಮಾಡ್ತೀವಿ। ಗಂಧ, ಅಕ್ಷತೆ, ಹೂವು, ತುಳಸಿ, ಅರಿಶಿಣ, ಕುಂಕುಮ ಹಾಗೂ ಇನ್ನೂ ಅನೇಕ ಪೂಜಾ ಪರಿಕರಗಳು, ನೈವೇದ್ಯ ಪರಿಕರಗಳು, ತೋರಣ ಇತ್ಯಾದಿಗಳು। ಆದರೆ ಇವೆಲ್ಲವೂ ಕೂಡ ಜಡ ಪದಾರ್ಥಗಳು। ಇನ್ನೂ ಆಶ್ಚರ್ಯ ಆಗುತ್ತೆ ನಿಮಗೆ, ನಾವು ಪೂಜಿಸುವ ಶಾಲಗ್ರಾಮ ಅದೊಂದು ಕಲ್ಲು, ಅದು ಕೂಡ ಜಡ। ಹಾಗೆ ನಾವು ಪೂಜಿಸುವ ಪ್ರತಿಮೆ ಅದು ಒಂದು ಲೋಹ। ಪ್ರತಿಮೆಯೂ ದೇವರಲ್ಲ, ಶಾಲಗ್ರಾಮವೂ ಕೂಡ ದೇವರಲ್ಲ, ಉಳಿದ ಪದಾರ್ಥಗಳು ಕೂಡ ದೇವರಲ್ಲ। ನ ಪ್ರತೀಕೆ ನಹಿ ಸಹ ಎಂಬ ಬ್ರಹ್ಮಸೂತ್ರವು ನಮಗೆ ಮೊಟ್ಟ ಮೊದಲು ಇದನ್ನೇ ಹೇಳುತ್ತೆ। ನಾವು ಯಾವುದೇ ಒಂದು ಗುಡಿ ಗೋಪುರಗಳಿಗೆ ಹೋಗ್ತೀವಿ, ಅಲ್ಲಿ ಭಗವಂತನನ್ನ ದರ್ಶನ ಮಾಡ್ತೀವಿ, ಆದರೆ ಅದು ಪ್ರತಿಮೆ, ಅದು ದೇವರಲ್ಲ। ಇನ್ನೂ ಒಂದು ಹಂತ ಮೇಲೆ ಹೋಗಿ ನಾವು ಹೇಳೋದಾದರೆ ಆ ಪ್ರತಿಮೆಯ ಒಳಗಡೆ ದೇವರಿದ್ದಾನೆ ಎಂಬುದಾಗಿ ನಮಗೊಂದು ಚಿತ್ರ ಬರುತ್ತೆ। ಭಗವಂತನು ಜ್ಞಾನಾನಂದಮಯನಾಗಿ ಈ ಪ್ರತಿಮೆಯ ಒಳಗಡೆ ಹೀಗೆ ಕುಳಿತಿದ್ದಾನೆ ಎಂಬುದಾಗಿ ನಮಗೆ ಒಂದು ಚಿತ್ರ ಬರುತ್ತೆ, ಅದು ಕೂಡ ದೇವರಲ್ಲ, ಅದು ಮನೋಮಯವಾದ ವಾಸನಾಮಯವಾದ ಒಂದು ರೂಪ। ಪ್ರತಿಯೊಂದು ಪ್ರತಿಮೆಗಳಲ್ಲಿ ತ್ರಿಗೋಲಕ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಗ್ರಂಥಗಳಿಂದ ತಿಳಿಯುತ್ತೆ। ಏನದು ಅಂತಂದ್ರೆ, ಈಗ ನಾವು ಒಂದು ನರಸಿಂಹದೇವರ ಪ್ರತಿಮೆಯನ್ನು ನಾವು ಪೂಜೆ ಮಾಡ್ತೀವಿ, ಮನೆಯಲ್ಲಿ ಆ ನರಸಿಂಹದೇವರ ಪ್ರತಿಮೆ ಇದೆ ಎಂಬುದಾಗಿ ನಾವು ಇಟ್ಕೊಳ್ಳೋಣ। ಆ ನರಸಿಂಹದೇವರ ಪ್ರತಿಮೆ ಯಾವ ಆಕಾರದಲ್ಲಿ, ಯಾವ ಪರಿಮಾಣದಲ್ಲಿದೆಯೋ ಅದೇ ಆಕಾರದಲ್ಲಿ, ಅದೇ ಪರಿಮಾಣದಲ್ಲಿ ವಿಶ್ವಕರ್ಮ ನಿರ್ಮಿತವಾದ ಒಂದು ಪ್ರತಿಮೆಯನ್ನು ನಾವು ಅದರೊಳಗೆ ಚಿಂತನೆಯನ್ನು ಮಾಡಬೇಕು। ಆ ವಿಶ್ವಕರ್ಮ ನಿರ್ಮಿತವಾದ ಪ್ರತಿಮೆಯ ಒಳಗಡೆ ಮುಖ್ಯ ಪ್ರಾಣದೇವರು ಅದೇ ರೂಪದಲ್ಲಿ, ಅದೇ ಪರಿಮಾಣದಲ್ಲಿ ಇದ್ದಾರೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು। ಆ ಮುಖ್ಯ ಪ್ರಾಣದೇವರ ಪ್ರತೀಕದ ಒಳಗಡೆ ಭಗವಂತನು ಚಿನ್ಮಯನಾಗಿ, ಸಚ್ಚಿದಾನಂದ ಸ್ವರೂಪನಾಗಿ ನೆಲೆಸಿದ್ದಾನೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು। ಇದನ್ನೇ ತ್ರಿಗೋಲಕ ಚಿಂತನೆ ಎಂಬುದಾಗಿ ಕರೀತಾರೆ। ಮೊದಲನೆಯ ಗೋಲಕ ವಿಶ್ವಕರ್ಮ ನಿರ್ಮಿತ ಪ್ರತಿಮೆ, ಎರಡನೆಯ ಗೋಲಕ ವಾಯುವಾತ್ಮಕವಾದ ಪ್ರತಿಮೆ, ಮೂರನೆಯ ಪ್ರತೀಕ ಭಗವದಾತ್ಮಕವಾದ ಪ್ರತಿಮೆ। ಹಾಗಿದ್ದರೆ ನಾವು ಪೂಜಿಸುವ ಪ್ರತಿಮೆಯಲ್ಲಿ ಭಗವಂತ ಇರೋದಿಲ್ಲ, ಆ ಪ್ರತಿಮೆಯ ಒಳಗಡೆ ವಿಶ್ವಕರ್ಮ ನಿರ್ಮಿತವಾದ ಪ್ರತಿಮೆ ಇರುತ್ತೆ। ಯಾಕೆ ಅಂತ ಅಂದ್ರೆ, ಈ ಮಾನವ ನಿರ್ಮಿತವಾದ ಪ್ರತಿಮೆಯಲ್ಲಿ ಮಾನವನ ಬುದ್ಧಿಯಲ್ಲಿ ಇರುವ ದೋಷಗಳು ಪ್ರತಿಮೆಯಲ್ಲಿ ಮೂಡಿಬರುತ್ತವೆ। ಹಾಗಾಗಿ ಸಂಪೂರ್ಣವಾದ ಲಕ್ಷಣ ಶಾಸ್ತ್ರದಿಂದ ಕೂಡಿರೋದಿಲ್ಲ ಎಂಬುವಂತಹ ಕಾರಣದಿಂದ ವಿಶ್ವಕರ್ಮ ನಿರ್ಮಿತವಾದ ಪ್ರತಿಮೆಯನ್ನು ನಾವು ಚಿಂತನೆಯನ್ನು ಮಾಡಬೇಕು। ವಿಶ್ವಕರ್ಮ ನಿರ್ಮಿತವಾದ ಪ್ರತಿಮೆಯಲ್ಲಿ ಸ್ವಲ್ಪವೂ ಕೂಡ ದೋಷ ಇರೋದಿಲ್ಲ, ಆ ವಿಶ್ವಕರ್ಮ ನಿರ್ಮಿತವಾದ ಪ್ರತಿಮೆಯಲ್ಲಿ ಅಕಸ್ಮಾತ್ ದೋಷ ಇದ್ರೂ ಕೂಡ ತದಂತರ್ಯಾಮಿಯಾದ ಯಾವ ವಾಯುವಾತ್ಮಕವಾದ ಪ್ರತಿಮೆ ಇದೆ ಅದರಲ್ಲಿ ಸರ್ವಥಾ ಯಾವುದೇ ದೋಷಗಳು ಇರೋದಿಲ್ಲ। ಆ ವಾಯುದೇವರಲ್ಲಿ ಸ್ವಲ್ಪವೂ ಕೂಡ ಕಲಿಪ್ರವೇಶವಿಲ್ಲ, ವಾಯುದೇವರಲ್ಲಿ ಸ್ವಲ್ಪವೂ ಕೂಡ ಯಾವುದೇ ದೋಷಗಳಿಲ್ಲ, ಅವರ ದೇಹದಲ್ಲಿಯೂ ಕೂಡ ದೋಷಗಳಿಲ್ಲ, ಅಂಥ ಪರಮ ಶುದ್ಧವಾದ, ಶುದ್ಧ ಸತ್ವಾತ್ಮಕವಾದ ವಾಯುದೇವರ ಹೃದಯದಲ್ಲಿ ಆ ನರಸಿಂಹದೇವರು ಕುಳಿತಿದ್ದಾರೆ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಹೀಗೆ ನಾವೇನು ಚಿಂತನೆ ಮಾಡ್ತೀವಿ, ಯಾವುದೂ ಕೂಡ ದೇವರಲ್ಲ, ಪ್ರತಿಮೆ ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಂಡ ಪ್ರತಿಮೆ ದೇವರಲ್ಲ,
ಅದರ ಒಳಗಡೆ ಇರುವಂತಹ ವಿಶ್ವಕರ್ಮ ನಿರ್ಮಿತವಾದ ಪ್ರತಿಮೆ ಚಿಂತನೆ ಮಾಡ್ತೀವಿ ಅದು ಕೂಡ ದೇವರಲ್ಲ, ಅದರ ಒಳಗಡೆ ಯಾವ ವಾಯುವಾತ್ಮಕವಾದ ಪ್ರತಿಮೆಯ ಚಿಂತನೆ ಮಾಡ್ತೀವಿ ಅದು ಕೂಡ ದೇವರಲ್ಲ, ಅದರ ಒಳಗಡೆ ಸಚ್ಚಿದಾನಂದ ಸ್ವರೂಪವಾದ ಯಾವ ಪ್ರತಿಮೆಯ ಚಿಂತನೆ ಮಾಡ್ತೀವಿ ಅದು ಕೂಡ ದೇವರಲ್ಲ. ಹಾಗಿದ್ದರೆ ಯಾವುದು ದೇವರು? ದೇವರೇ ಇಲ್ವಾ ಅಂತ ಅನ್ಕೊಳ್ಳೋದಲ್ಲ, ಭಗವಂತನು ನಮ್ಮ ಚಿಂತನೆಗೆ ನೆಲುಕೋದೇ ಇಲ್ಲ. ವಾಸನಾಮಯವಾದ ಯಾವ ತ್ರಿಗೋಲಕ ಚಿಂತನೆಯನ್ನು ನಾವು ಮಾಡ್ತೀವಿ ಅದಕ್ಕೂ ಅತಿರಿಕ್ತನಾಗಿ ಈ ಎಲ್ಲ ಚಿಂತನೆಗಳನ್ನು ಮೀರಿ ಸಚ್ಚಿದಾನಂದ ಸ್ವರೂಪನಾಗಿ ಗುಣಪರಿಪೂರ್ಣನಾಗಿ ಸಕಲ ದೋಷ ವಿದೂರನಾಗಿ ಭಗವಂತನು ಅಲ್ಲಿ ನೆಲೆಸಿದ್ದಾನೆ ಅಷ್ಟೇ ನಾವು ಹೇಳಲಿಕ್ಕೆ ಸಾಧ್ಯ. ಅಂಥ ಭಗವಂತನಿಗಷ್ಟೇ ನಾವು ಪೂಜೆ ಮಾಡಬೇಕು. ಒಂದು ವೇಳೆ ನಮ್ಮ ಮನೋಭಿತ್ತಿಯಲ್ಲಿ ಮೂಡುವಂತಹ ಏನು ಪ್ರತಿಮೆ ಇದೆ ಅದನ್ನೇ ನಾವು ದೇವರು ಎಂಬುದಾಗಿ ನಾವು ಚಿಂತನೆ ಮಾಡಿದ್ರೆ ನಮ್ಮ ಮಾನಸಿಕ ದೋಷಗಳನ್ನು ದೇವರಲ್ಲಿ ಆರೋಪ ಮಾಡಿದಂತೆ ಆಗುತ್ತೆ. ಇದೆಲ್ಲವನ್ನೂ ಕೂಡ ಶಾಸ್ತ್ರ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಹಾಗೂ ತದ್ವ್ಯಾಖ್ಯಾನಗಳಲ್ಲಿಯೂ ಕೂಡ ಇದರ ಸ್ಪಷ್ಟವಾದ ವಿಚಾರಗಳಿವೆ. ಇಂಥ ಭಗವಂತನನ್ನು ನಾವು ಹಿಡಿಬೇಕು ಅಂತಂದ್ರೆ ಸುಲಭವಲ್ಲ. ನಮಗೆ ಈ ಪ್ರತಿಮೆಯ ಚಿಂತನೆ ಬರೋದೇ ಕಷ್ಟ. ಆ ಪ್ರತಿಮೆಯ ಒಳಗಡೆ ವಿಶ್ವಕರ್ಮ ನಿರ್ಮಿತ ಪ್ರತಿಮೆಯ ತದಂತರ್ಯಾಮಿದ ವಾಯುವಾತ್ಮಕ ಪ್ರತಿಮೆಯ ತದಂತರ್ಯಾಮಿದ ಭಗವಂತನ ಚಿಂತನೆ ಇದು ಬರೋದೇ ನಮಗೆ ಕಷ್ಟ. ಅದನ್ನು ಮೀರಿದ ಚಿಂತನೆಯನ್ನು ನಾವು ಮಾಡಬೇಕು ಅಂತಂದ್ರೆ ನಾವು ಭಕ್ತಿ ಭರಾಭಿನುನ್ನರಾಗಬೇಕು. ಭಗವಂತನಲ್ಲಿ ಅಚಲವಾದ ಶ್ರದ್ಧಾ ವಿಶ್ವಾಸಗಳನ್ನು ಹೊಂದಿ ಭಕ್ತಿಯನ್ನು ಮಾಡಬೇಕು. ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಸ್ನೇಹವನ್ನ ಮಾಡಬೇಕು. ಅದೇ ನಿಜವಾದ ಭಕ್ತಿ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ. ಇಂಥ ಶ್ರೇಷ್ಠವಾದ ಭಕ್ತಿಯನ್ನ ನಾವು ಮಾಡಿದ್ರೇನೆ ಭಗವಂತ ನಾವು ಮಾಡುವಂತಹ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ. ನಾವು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪ್ರತೀಕದಲ್ಲಿ ಭಗವಂತನನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಈ ಪರಿಕಲ್ಪನೆ ಮೊಟ್ಟ ಮೊದಲು ಇರಬೇಕು. ಇದಕ್ಕಾಗಿ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ದೊಡ್ಡ ಗುಣ ಅಂತಂದ್ರೆ ಅದು ಭಕ್ತಿ. ಆ ಇಂಥ ಭಕ್ತಿಯಿಂದ ಭಗವಂತ ಒಲಿತಾನೆ, ನಾವು ಮಾಡುವಂತಹ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ, ಭಗವಂತನು ನಮ್ಮ ವಿಷಯದಲ್ಲಿ ಸುಪ್ರಸನ್ನನಾಗ್ತಾನೆ. ಅಧ್ಯಾತ್ಮ ಬಂಧುಗಳೇ, ಇಂಥ ಅನೇಕ ಪ್ರಮೇಯ ವಿಷಯಗಳಿಂದ ನಿಜವಾದ ಸಂಪ್ರದಾಯವನ್ನು ನಾವು ನಿಮಗೆ ನೀಡುವುದಕ್ಕಾಗಿ 30 ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. ಈ 30 ಪುಸ್ತಕಗಳುಳ್ಳ ಒಂದು ಬಾಕ್ಸನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಳಿರಿ. ಬನ್ನಿ, ಸದ್ಧರ್ಮವನ್ನು ಅನುಷ್ಠಾನ ಮಾಡೋಣ, ಭಗವಂತನ ಒಲುಮೆಗೆ ಪಾತ್ರರಾಗೋಣ, ಧನ್ಯರಾಗೋಣ. 30 ಪುಸ್ತಕಗಳುಳ್ಳ ಈ ಒಂದು ಬಾಕ್ಸ್ಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಹಾಗೂ ವಾಟ್ಸ್ಆಪ್ ನಂಬರ್ ಹೀಗಿದೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮ ಸುಹೃತೋ ಶ್ರೀಕೃಷ್ಣಾರ್ಪಣಮಸ್ತು.